ಅನ್ನು ಓಪನ್ ಮಾಡ್ತಾ ಇದ್ವಿ. ಬೇಸ್ಡ್ ಆನ್ ನಮ್ದು ಏನಿದೆಲ್ಲ ಇಂಪ್ರೋ ವಾಟರ್ ಕೆಪಾಸಿಟಿ, ದೆನ್ ನಮ್ಮದು ಒಂದು ಸ್ಟೋರೇಜ್ ಕೆಪಾಸಿಟಿನ ಒಂದು ಇದು ನೋಡ್ಕೊಂಡ್ಬಿಟ್ಟು ಇಂಜಿನಿಯರ್ಸ್ ಅವ್ರು ಏನಿದೆಲ್ಲ ಅವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಡಿಸ್ಕಷನ್ ಮಾಡ್ಕೊಂಡು ಇವತ್ತು ಫಸ್ಟ್ ಇದನ್ನು ಒಂದು ಫಸ್ಟ್ ಗೇಟನ್ನು ಓಪನ್ ಮಾಡಿದ್ವಿ. ಸೊ 500 ಕ್ಯೂಸೆಕ್ಸ್ ಇವಾಗ ಬಿಟ್ಟಿದ್ದಾರೆ ಫಸ್ಟ್ ಗೇಟಲ್ಲಿ. ದೆನ್ ಬೇಸ್ಡ್ ಆನ್ ಹತ್ರ ಅಕಸ್ಮಾಪುರ ಡ್ಯಾಮ್ ತುಂಬಿರೋದ್ರಿಂದ ಅಲ್ಲಿ ಬರೋ ಇನ್ಫ್ಲೋ ಮತ್ತು ವಾಟರ್ ಲೆವೆಲನ್ನು ನೋಡಿಕೊಂಡು ಮೇ ಬಿ ನೈಟ್ ಕೂಡ ಅದನ್ನು ನಾವು ಇನ್ನೊಂದು 1000 ಕ್ಯೂಸೆಕ್ಸನ್ನು ಮಾಡಲಿಕ್ಕೆ ನಮ್ಮ ಇಂಜಿನಿಯರ್ಸ್ ಅವರು ಹೇಳಿದ್ದಾರೆ. ಸೊ ಅದರ ಬೇಸರವನ್ನು ಏನಿದ್ರೆ ನಾವು 24x7 ನಮ್ಮ ನೋಡಲ್ ಆಫೀಸರ್ಸ್ ಕೂಡ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಮತ್ತು ನಮಗೆ ಬರೋ ವಿಲೇಜಸ್ದು ರಿವರ್ ಎಡ್ಜೋನ್ ವಿಲೇಜಸ್ ಏನಿದೆಯಲ್ಲ ಇದು ಮಾರ್ಕೆಟ್ ರಿವರ್ಗೆ, ವಾಶಾಪುರ, ದೆನ್ ಬಗರ್ನಾಳ, ದೆನ್ ನಮ್ಮದು ರುಸ್ತುಂಪುರ, ದೆನ್ ಹಗೆದಾಳ ಈ ಥರ ಒಂದು 5-6 ವಿಲೇಜಸ್ ಬರ್ತಾವೆ. ಬಸಾಪುರ ವಿಲೇಜಸ್ ಎಲ್ಲ ನಾವು ಈಗ ಆಲ್ರೆಡಿ ವಿಸಿಟ್ ಮಾಡಿಕೊಡ ಬಂದಿದ್ದೀವಿ. ಸೊ ಈಗ ಇವರು ಬಿಡೋ ಒಂದು ವಾಟರ್ ಕೆಪಾಸಿಟಿಗೆ ಒಂದು 2 ಓಣಿ ಅಷ್ಟೇ, ಪಾಶಾಪುರಕ್ಕೆ ಬರೋ ಒಂದು 2 ಓಣಿಗಳಷ್ಟು ಸ್ವಲ್ಪ ಮೇ ಬಿ ಒಂದು ಪಾರ್ಷಿಯಲಿ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಅವ್ರಿಗೆ ಈಗಾಗಲೇ ನದಿ ತೀರದ ಪಾತ್ರದಲ್ಲಿರೋ ಎಲ್ಲ ಕುಟುಂಬ ವರ್ಗದವ್ರಿಗೆ ಒಂದು 40-50 ಕುಟುಂಬ ಬರ್ತವೆ ಅವ್ರಿಗೆ ನಾವು ಈಗ ಅವೇರ್ನೆಸ್ ಕೂಡ ಕೊಟ್ಟು ಬಂದಿದ್ದೀವಿ. ಬಂದು ಇಲ್ಲಿ ಇದನ್ನು ವಾಟರ್ ಇದನ್ನು ಓಪನ್ ಕೂಡ ಮಾಡಿದ್ದಾರೆ. ಸೊ ಯಾವುದೂ ನಾವು ಇದು ಆಗಲಾರ್ದು, ನಾವು ಅದನ್ನು ಯಾವುದೇ ಒಂದು ಹಾನಿ ಆಗಲಾರ್ದನ್ನು ಅದನ್ನು ನಾವು ಕ್ರಮವನ್ನು ವಹಿಸಿದ್ದೀವಿ. ಮತ್ತು ಬಿ ಸಿ ಎಮ್ ಹಾಸ್ಟೆಲ್ ಕೂಡ ನಾವು ಓಪನ್ ಮಾಡಿ ಅದನ್ನು ಏನಿದೆಲ್ಲ ಅವ್ರಿಗೆ ಒಂದು ಶಿಫ್ಟ್ ಮಾಡಲಿಕ್ಕೂ ಕೂಡ ಒಂದು ಕ್ರಮವನ್ನು ವಹಿಸಿದ್ವಿ. ನಮ್ಮ ಎಲ್ಲ ನೋಡಲ್ ಆಫೀಸರ್ಸು ಕೂಡ ಅದ್ ವಿತ್ ನಮ್ಮ ರೆವಿನ್ಯೂ ಆಫೀಸರ್ಸು ಆ್ಯಂಡ್ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸರ್ ಎಲ್ಲರೂ ಕೂಡ ಕೋಆರ್ಡಿನೇಷನ್ ನಾವು ಕೆಲಸನ ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ನಮ್ಮ ತಹಸೀಲ್ದಾರ್ ಅವರು ಕೇರಿ ಹಾಗೂ ನಮ್ಮ ಎ ಡಬ್ಲ್ಯೂ ಡ್ಯಾಮ್ ಜೊತೆಗೆ ಜೊತೆಗೆ ಹಾಗೂ ಅಧ್ಯಕ್ಷರು ಬಸಾಪುರ ಗ್ರಾಮ ಪಂಚಾಯತ್ ಜೊತೆಗೆ ಇಲ್ಲಿ ಇವತ್ತು ಈ ಶಿರೂರು ಡ್ಯಾಮಿಂದ ಈ ಶಿರೂರು ಡ್ಯಾಮಿನ ಒಟ್ಟು ಕೆಪಾಸಿಟಿ ಬಂದುಬಿಟ್ಟು 3.696 ಟಿ ಎಮ್ ಸಿ. ಇದರಲ್ಲಿ ಸದ್ಯಕ್ಕೆ ಕೆಪಾಸಿಟಿ ಇರೋದು ತುಂಬಿಕೊಂಡಿರೋದು 3.15 ಟಿ ಎಮ್ ಸಿ. ಸೊ ಹಾಗಾಗಿ ಈಗ ನಮಗೆ ಇನ್ಫ್ಲೋ ಡ್ಯಾಮಿಂದ ರಕಸ್ಪುರ ಡ್ಯಾಮಿಂದ ಬಂದಿರೋದು ಸುಮಾರು 4500 ಕ್ಯೂಸೆಕ್ಸ್ ವಾಟರ್ ಇದೆ. ಸೊ ಈಗ ನಮ್ಮದು ಆಲ್ಮೋಸ್ಟು ಒಂದು ಹಂತಕ್ಕೆ ಸ್ಯಾಚುರೇಷನ್ ಲೆವೆಲ್ಗೆ ಈ ಡ್ಯಾಮ್ ಬಂದಿರೋದ್ರಿಂದ ಹಂತ ಹಂತವಾಗಿ ಈ ಡ್ಯಾಮಿಂದ ನೀರನ್ನು ಬಿಡಬೇಕಂತೇಳಿ ನಾವು ನಮ್ಮ ಎ ಡಬ್ಲ್ಯೂ ಅವರ ಸಜೆಷನ್ ಜೊತೆಗೆ ಡಿಸಿಷನ್ನ ತೊಗೊಂಡಿದ್ದೀವಿ. ಹಾಗಾಗಿ ಈಗ ಸದ್ಯಕ್ಕೆ ನಾವು 500 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದೀವಿ. ಯಾಕೆಂದರೆ ಒಂದೇ ಸಾರಿ ಬಿಟ್ಬಿಟ್ರೆ ಮುಂದಿನ ನದಿ ಪಾತ್ರದ ಇದರಲ್ಲಿ ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಇರೋದ್ರಿಂದ ಗ್ರ್ಯಾಜುವಲ್ ಆಗಿ ನಾವು ನೀರು ಬಿಡಬೇಕಂತ ವಿಚಾರ ಮಾಡಿದ್ದೀವಿ. ಅದಕ್ಕೆ 500 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದೀವಿ. ಸುಮಾರು ಇನ್ನೊಂದು 500 ಕ್ಯೂಸೆಕ್ಸ್ ನೀರನ್ನು ಆ್ಯಸ್ ಪರ್ ಇನ್ಫ್ಲೋ ನೋಡಿಕೊಂಡು ನಾವು ಬಿಡ್ತೇವೆ. ಮುಂದೆ ಈ ನದಿ ಪಾತ್ರದ ಜನರು ಏನಿದ್ದಾರೆ ಆದಷ್ಟು ನನ್ನ ಕಳಕಳಿಯ ವಿನಂತಿ, ಯಾರೂ ನದಿ ಪಾತ್ರಗಳಿಗೆ ಹೋಗಬೇಡಿ. ಯಾಕೆಂದರೆ ಡ್ಯಾಮ್ ನೀರನ್ನು ಸಡನ್ನಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಹೇಳ್ತಿರ್ತೀವಿ, ಆದರೂ ಬಿಡೋದ್ರಿಂದ ಸ್ವಲ್ಪ ಅವಘಡಗಳಾಗೋ ಸಂಭವ ಇರೋದ್ರಿಂದ ದಯಮಾಡಿ ನದಿ ಪಾತ್ರಕ್ಕೆ ಹೋಗಕ್ಕೆ ಹೋಗ್ಬಿಡಿ. ಅದೇ ರೀತಿ ಮುಂದಿನ ಗ್ರಾಮಗಳಲ್ಲಿ ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಇರೋದ್ರಿಂದ ಕಾಳಜಿ ಕೇಂದ್ರವಾಗಿ ಬಿ ಸಿ ಎಮ್ ಹಾಸ್ಟೆಲ್ಗಳನ್ನು ನಾವು ಓಪನ್ ಮಾಡಿದ್ದೀವಿ. ಹಾಗೂ ಈಗಾಗಲೇ ಆ ನದಿ ಪಾತ್ರದ ಗ್ರಾಮಗಳ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮವಾಗಿ ಮನೆಗಳು ಮುಳುಗ್ತವೆ ಅಲ್ಲಿ ಆಗೋ ಚಾನ್ಸಸ್ ಇದೆ ಅಂಥ ಮನೆಗಳಿಗೂ ಸಹಿತ ನಾವು ಈಗ ಡಗ್ಗುರ ಸಾರಿಸಿ ಹೇಳಿ ಅವರಿಗೆ ಈಗ ತಮ್ಮ ಸುರಕ್ಷಿತ ಸ್ಥಳಗಳಿಗೆ ಹೋಗಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಹಾಗೂ ಯಾರಿಗೆ ತಮ್ಮ ಸಂಬಂಧಿಕರ ಮನೆ ಇಲ್ಲ ಅವರಿಲ್ಲ ಅಂಥವ್ರಿಗೆ ಬಿ ಎಸ್ ಎಮ್ ಅಲ್ಲಿ ಕಾಳಜಿ ಕೇಂದ್ರ ಕೂಡ ನಾವು ಸದ್ಯಕ್ಕೆ ಓಪನ್ ಮಾಡಿದ್ದೀವಿ. ಈಗಾಗಲೇ ನಾವು ಈ ಕ್ರಮಗಳನ್ನು ತೊಗೊಂಡಿದ್ದೀವಿ. ನಮ್ಮ ಮೂಲಕ ನಾನು ಹೇಳುವುದಿಷ್ಟೇ, ನದಿ ಪಾತ್ರದಕ್ಕೆ ದಯಮಾಡಿ ಹಿಂದೆ ಆಗಲಿ ಮುಂದಿನ ನದಿಗಳಲ್ಲಾಗಲಿ ಆದಷ್ಟು ಜನರು ಈಗ ಮಳೆ ಮಾನ್ಸೂನ್ ಇದೆ ಅಂತೇಳಿ ನದಿ ಹತ್ರ ಹೋಗೋದು ಮಾಡೋದು ಮಾಡ್ತಾರೆ. ಸೊ ಈಗಾಗಲೇ ಸಾಕಷ್ಟು ಅವಘಡಗಳನ್ನು ನೋಡಿದ್ದೀವಿ, ಆ ರೀತಿ ಆಗೋ ಸಂಭವ ಆಗಬಾರ್ದು. ಆದಷ್ಟು ನಾವು ಸುರಕ್ಷತೆ ಪೊಲೀಸರಲ್ಲಿ ಇರಬೇಕಂತೇಳಿ ನಾನು ಈ ಮೂಲಕ ಜನಸಾಮಾನ್ಯರಿಗೆ ಕಳಕಳಿಸುತ್ತೇನೆ.